ಸಬ್ಸ್ಕ್ರೈಬ್ ಮಾಡಿ ನಮ್ಮ ಹಾಸನ ಟಿವಿ ಯೂಟ್ಯೂಬ್ ಚಾನೆಲ್ ಪಕ್ಕದಲ್ಲಿರೋ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ ಕ್ಷಣ ಕ್ಷಣದ ಅಪ್ಡೇಟ್ಸ್ ಗಳನ್ನು ಪಡೆದುಕೊಳ್ಳಿ। नमस्कार, इदु सुद्दिय सिंहासन नम हासन टीवी न्यूस। नानु अमूल्य बीएम शेट्टी। ईगा मुख्य अंशगळु। मगुकोंडु आत्महत्ये माडिकोंड ताई जैलु पालु। निगूढ कारणद तनिखेगे मुंदाद पोलीस इलाके। 26,000 कनिष्ठ वेतन 10,000 निवृत्ति वेतन हासन नगर अंगनवाड़ी नौकरर प्रतिभटने। हासन शंकरामठ श्रृंगेरी श्री शंकरामठ विभ्रजन धार्मिक कार्यक्रम। मगुवन्नु कोंदु आत्महत्ये यत्निसिद ताई जैलु सेरिद घटने होळेसिपुरद समीप नडेदिदे। चन्नपट्टण तालूकिन बरळु ग्रामद वेंकटेश मत्तु नयन एंब दंपतिगळु 5 वर्षद हिंदे मदुवेयागिद्दरु। इब्बरिगे पुत्र मत्तु पुत्री इद्दु अन्योन्यवागि संसार नडेसिकोंडु होगुत्तिद्दरु। आदरे हब्बक्केंदु तंदेय ऊराद मंड्य जिल्लेय किक्केरि होबळिय ऐकनहळ्ळि ग्रामक्केंदु कुटुंब समेतवागि होगिद्दरु। हब्ब मुगिसिकोंडु बरुत्तिरुवाग नयन मक्कळिगे हुषारिल्लद कारण चन्नपट्टणक्के होगि तोरिसिकोंडु बरुत्तेने एंदु तेरळिदरु। ಗಂಡ ಮತ್ತು ಹೆಣ್ಣು ಮಗುವನ್ನು ಚನ್ನಪಟ್ಟಣದ ಆಸ್ಪತ್ರೆಗೆ ತೋರಿಸಿಕೊಂಡು ಹೋಗುವಂತೆ ತಿಳಿಸಿದಾಳೆ। ಈಕೆ ಹಾಸನದ ರಾಜೀವ್ ಆಸ್ಪತ್ರೆಗೆ ಗಂಡು ಮಗು ತೋರಿಸಲು ತೆರಳುತ್ತೇನೆಂದು ಹೇಳಿ ಬಳಿಕ ಆಕೆ ಹೊಳೆನರಸೀಪುರ ತಾಲೂಕಿನ ಮಲ್ಲಪ್ಪನಹಳ್ಳಿ ಬಳಿ ಇರುವ ಚಾನೆಲ್ ಗೆ ಗಂಡು ಮಗುವನ್ನು ಬಿಸಾಡಿ ನಂತರ ಆಕೆಯು ಚಾನೆಲ್ ಗೆ ಹಾರಿ ಆತ್ಮಹತ್ಯೆಗೆ ಯತ್ನಿಸಿದಾಳೆ। ಆದರೆ ಮಗು ಮೃತಪಟ್ಟಿದ್ದು ತಾಯಿಯನ್ನು ರಕ್ಷಣೆ ಮಾಡಲಾಗಿದೆ। ಈ ಹಿನ್ನೆಲೆಯಲ್ಲಿ ನಯನ ತಂದೆ ನಾಗೇಂದ್ರ ಅವರು ಕೊಟ್ಟ ದೂರಿನ ಮೇರೆಗೆ ಪ್ರಕರಣ ದಾಖಲಿಸಿದ್ದು ಮಗುಕೊಂದ ಆರೋಪದ ಮೇಲೆ ಆಕೆಯನ್ನು ಬಂಧಿಸಲಾಗಿದೆ। ಈಕೆ ಯಾವ ಕಾರಣಕ್ಕಾಗಿ ಆತ್ಮಹತ್ಯೆಗೆ ಯತ್ನಿಸಿದಳು ಮತ್ತು ಮಗುವನ್ನು ಯಾಕೆ ನಾಲಿಗೆ ಎಸೆದಳು ಎಂಬುದರ ಬಗ್ಗೆ ತನಿಖೆ ನಡೆಯುತ್ತಿದೆ ಎಂದು ಎಸ್ಪಿ ಹರಿರಾಮ್ ಶಂಕರ್ ತಿಳಿಸಿದ್ದಾರೆ। ಗ್ರಾಜುಟಿ ನಿಗದಿತ ಪಿಂಚಣಿ ಯೋಜನೆ ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಒತ್ತಾಯಿಸಿ ಹಾಸನ ನಗರದ ಕುವೆಂಪುರುತ ಶಕ್ತಿ ಗಣಪತಿ ಬಳಿ ಅಂಗನವಾಡಿ ನೌಕರರು ಪ್ರತಿಭಟನೆ ನಡೆಸಿದರು। ಅಂಗನವಾಡಿ ಕಾರ್ಯಕರ್ತೆಯರ ಮತ್ತು ಸಹಾಯಕಿಯರು ಶಾಲಾ ಪೂರ್ವ ಶಿಕ್ಷಣದೊಂದಿಗೆ 6 ತಿಂಗಳಿಂದ 6 ವರ್ಷದೊಳಗಿನ ಮಕ್ಕಳು ಗರ್ಭಿಣಿಯರು ಮತ್ತು ಹಾಲುಣಿಸುವ ತಾಯಂದಿರಿಗೆ ಆಹಾರ ಭದ್ರತೆ ಒದಗಿಸುವ ಪ್ರಮುಖ ಕೆಲಸಗಳನ್ನು ಅತ್ಯಲ್ಪ ಗೌರವಾದನಕ್ಕೆ ವಹಿಸಲಾಗಿದೆ। ಮಾತ್ರವಲ್ಲದೆ ಪ್ರಮುಖ ಬೇಡಿಕೆಗಳಾದ ಗ್ರಾಜುಟಿ ಜಾರಿ ಮಾಡಬೇಕು। ಗ್ರಾಜುಟಿ ಕಾಯ್ದೆ 1972 ರ ಕಾಯ್ದೆಯ ಪ್ರಕಾರ ಅಂಗನವಾಡಿ ಕಾರ್ಯಕರ್ತೆಯರು ಮತ್ತು ಸಹಾಯಕಿಯರು ನೌಕರರು ಆಗಿರುತ್ತಾರೆ। ಅಂಗನವಾಡಿ ಕೇಂದ್ರಗಳಲ್ಲಿ ನಿಯೋಜಿಸಲಾದ ಕೆಲಸವು ಅರೆಕಾಲಿಕದಲ್ಲ, ಪೂರ್ಣ ಸಮಯ ಎಂದು ಸ್ಪಷ್ಟಪಡಿಸಿದೆ। ವೇತನವನ್ನು ಹೆಚ್ಚಿಸಬೇಕು ಎಂಬ ತೀರ್ಪನ್ನು ನೀಡಿದೆ। ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಗ್ರಾಜುಟಿ ಕಾಯ್ದೆಯ ಮಾರ್ಗದರ್ಶಿ ಸೂತ್ರಗಳನ್ನು ರೂಪಿಸಿ ಅಂಗನವಾಡಿ ನೌಕರರಿಗೆ ಗ್ರಾಜುಟಿ ಸೌಲಭ್ಯವನ್ನು ಅನ್ವಯಿಸಬೇಕು ಎಂದರು। ನಮಸ್ಕಾರ, ಇವತ್ತು ನಾವು ಅಂಗನವಾಡಿ ನೌಕರ ಸಂಘದ ನಿವೃತ್ತಿಯಾಗಿರುವಂತ ಅಂಗನವಾಡಿ ಕಾರ್ಯಕರ್ತರು ಮತ್ತು ಸಹಾಯಕರು ಅವರು 30-40 ವರ್ಷದಿಂದ ಕೆಲಸ ಮಾಡಿ ಇವತ್ತು ಏನೂ ಇಲ್ಲದೆ ಬರಿಕೈಯಲ್ಲಿ ಮನೆಗೆ ಹೋಗಿದ್ದಾರೆ। ಹಾಗಾಗಿ ಈಗ ಸುಪ್ರೀಂ ಕೋರ್ಟ್ ಏಪ್ರಿಲ್ ಅಲ್ಲಿ ಅಂಗನವಾಡಿ ಕಾರ್ಯಕರ್ತರಿಗೆ ಗ್ರಾಜುಟಿ ಕೊಡಬೇಕು ಅಂತ ಹೇಳಿ ಸುಪ್ರೀಂ ಕೋರ್ಟ್ ಆದೇಶ ಆಗಿದೆ। ಹಾಗಾಗಿ ಕೂಡ ಅವರಿಗೂ ಕೂಡ ಈ ನಿವೃತ್ತಿಯಾಗಿ ಏನು ಹೋಗಿದ್ದಾರೆ ಅವರಿಗೂ ಕೂಡ ಗ್ರಾಜುಟಿನ ಕೊಡಬೇಕು। ಏನು 1972 ರ ಕಾಯ್ದೆ ಏನಿದೆ ಆ ಕಾಯ್ದೆ ಪ್ರಕಾರವಾಗಿ ಅವರಿಗೂ ಕೂಡ ಗ್ರಾಜುಟಿ ಕೊಡಬೇಕು ಅಂತ ಹೇಳಿ ಇವತ್ತು ಸರ್ಕಾರಕ್ಕೆ ಮತ್ತೆ ಅಧಿಕಾರಿಗಳ ಮುಖಾಂತರ ಅದು ಸರ್ಕಾರಕ್ಕೆ ಮನವಿ ಹೋಗಬೇಕು ಅಂತ ಹೇಳಿ ಇವತ್ತು ತಾಲೂಕು ಅಧಿಕಾರಿಗಳಿಗೆ ಮನವಿ ಕೊಡ್ತಾ ಇದ್ದೀವಿ। ಆದರೆ ಸರ್ಕಾರ ನಮ್ಮನ್ನ ಕೇವಲವಾಗಿ 40 ವರ್ಷಗಳಾದಂತ ಸೇವೆ ಮಾಡಿಸ್ಕೊಂಡು ಇವತ್ತು ಬೀದಿಲಿ ಬೀಳಂತ ಪರಿಸ್ಥಿತಿಗಳನ್ನು ಸರ್ಕಾರಗಳು ಮಾಡಿದೆ। ರಾಜ್ಯ ಅಂಗನವಾಡಿ ನೌಕರರ ಸಂಘದ ಜಿಲ್ಲಾಧ್ಯಕ್ಷ ಎಂಪಿ ಪುಷ್ಪ, ಗೌರವಾಧ್ಯಕ್ಷ ಇಂದ್ರಮ್ಮ, ಖಜಾಂಚಿ ಜಿಪಿ ಶೈಲಜಾ, ಸಿಐಟಿಯು ಮುಖಂಡರಾದ ಅರವಿಂದ್ ಇತರರು ಉಪಸ್ಥಿತರಿದ್ದರು। ಹಾಸನದ ಶಂಕರಮಠದಲ್ಲಿರುವ ಶೃಂಗೇರಿ ಶ್ರೀ ಶಂಕರಮಠದಲ್ಲಿ ಧಾರ್ಮಿಕ ಕಾರ್ಯಕ್ರಮ ಬಹಳ ಅದ್ಧೂರಿಯಾಗಿ ನಡೆಯಿತು। ಈ ಸಂದರ್ಭದಲ್ಲಿ ಮಾತನಾಡಿದ ಧರ್ಮಾಧಿಕಾರಿ ಶ್ರೀಕಂಠಯ್ಯನವರು ಈ ಮಠ ಪ್ರಾರಂಭವಾಗಿ 60 ವರ್ಷ ಆಗಿದೆ, ಇಂದು ಉತ್ಸವವನ್ನು ವಿಭ್ರಜನೆಯಿಂದ ಆಚರಿಸುತ್ತಿದ್ದೇವೆ ಎಂದು ಕಾರ್ಯಕ್ರಮದ ಬಗ್ಗೆ ವಿವರಣೆ ನೀಡಿದರು। ಎಂ ಎಸ್ ಶ್ರೀಕಂಠಯ್ಯ, ಧರ್ಮಾಧಿಕಾರಿ ಶೃಂಗೇರಿ ಶ್ರೀ ಶಂಕರಮಠ ಹಾಸನ। ಹಾಸನದ ಶಂಕರಮಠ ಪ್ರಾರಂಭ ಆಗಿ 60 ವರ್ಷಗಳಾಯಿತು। ಈ ವರ್ಷ ಶರಣಾರಾತ್ರಿ ಮಹೋತ್ಸವನ ವಿಜೃಂಭಣೆಯಿಂದ
ಆಚರಿಸ್ತಾ ಇದ್ದೀವಿ. 1962 ರಲ್ಲಿ ದಕ್ಷಿಣ ನಾಯಕ ಶ್ರೀ ಶಾರದಾ ಪೀಠದ 35ನೇ ಪೀಠಾಧಿಪತಿಗಳಾದಂಥ ಶ್ರೀ ಶ್ರೀ ಶ್ರೀಮದ ವಿನವ ವಿದ್ಯಾತೀರ್ಥ ಮಹಾಸ್ವಾಮಿಗಳು 6.5 ವರ್ಷಗಳ ಕಾಲ ನೇಪಾಳ ಸೇರಿದಂತೆ ದೀರ್ಘ ವಿಜಯ ಯಾತ್ರೆಯನ್ನು ಮುಗಿಸಿ ಶೃಂಗೇರಿಗೆ ವಾಪಸ್ಸಾಗುವಂಥ ಸಂದರ್ಭದಲ್ಲಿ ಹಾಸನಕ್ಕೆ ಭೇಟಿ ಇತ್ತು. ಶ್ರೀಮಠವನ್ನು ಶಾಖಿಯಾಗಿ ಪ್ರಾರಂಭಿಸಿದರು. ಹಾಸನದಲ್ಲಿ ವಕೀಲರಾಗಿ ಶೃಂಗೇರಿ ಶಂಕರ ಮಠದ ಭಕ್ತರಾಗಿ ಅನೇಕ ವರ್ಷಗಳ ಕಾಲ ಶೃಂಗೇರಿಯಲ್ಲೇ ನೆಲೆಸಿ ಅಧಿಕಾರಿಗಳಾಗಿ ಜವಾಬ್ದಾರಿಯನ್ನು ನಿರ್ವಹಿಸಿದಂಥ ರಾವ್ ಬಹದ್ದೂರ್ ಗುರುಭಕ್ತಿ ತಿಲಕ ಎನ್ ಎಸ್ ನಂಜುಂಡಯ್ಯನವರು 1962 ರಲ್ಲಿ ಶ್ರೀ ರವಿಧವ ವಿದ್ಯಾತೀರ್ಥ ಮಹಾಸ್ವಾಮಿಗಳ ಚರಣಕಮಲಗಳಿಗೆ ತಾವು ವಾಸವಾಗಿದ್ದಂಥ ಈ ದೊಡ್ಡ ಆವರಣವನ್ನು ಮನೆ ಸಹಿತ ಮತ್ತು ಗಣಪತಿ ದೇವಾಲಯ ಸಹಿತ ಸಮರ್ಪಿಸಿದರು. ಅಂದಿನಿಂದ ಪ್ರಾರಂಭವಾಗಿ ಈ ವರ್ಷಕ್ಕೆ 60 ವರ್ಷದ ವಿಜೃಂಭಣೆಯಿಂದ ಆಚರಿಸ್ತಾ ಇದ್ದೀವಿ. ಮಹಾತ್ಮ ಗಾಂಧೀಜಿಯವರ ಜನ್ಮದಿನದ ಅಂಗವಾಗಿ 1 ವಾರಗಳ ಕಾಲ ಹಮ್ಮಿಕೊಳ್ಳಲಾಗಿರುವ ಸ್ವಚ್ಛತಾ ಜಾಥಾಕ್ಕೆ ಜಿಲ್ಲಾಧಿಕಾರಿ ಅರ್ಚನಾ ಚಾಲನೆ ನೀಡಿದರು. ನಂತರ ಮಾಧ್ಯಮದೊಂದಿಗೆ ನಗರಸಭೆ ಅಧ್ಯಕ್ಷ ಆರ್ ಮೋಹನ್ ಮಾತನಾಡಿ, ನಗರಸಭೆಯಿಂದ ಸ್ವಚ್ಛತೆ ಬಗ್ಗೆ ಮತ್ತು ಪ್ಲಾಸ್ಟಿಕ್ ಬಳಕೆ ಮಾಡದಂತೆ ಸಾರ್ವಜನಿಕರಲ್ಲಿ ಜಾಗೃತಿ ಮೂಡಿಸುವ ಕಾಲ್ನಡಿಗೆ ಜಾಥಾವನ್ನು ಜಿಲ್ಲಾಧಿಕಾರಿಗಳಿಂದ ಚಾಲನೆ ದೊರಕಿದೆ. ನಗರದಲ್ಲಿನ ಎಲ್ಲ ವಾರ್ಡ್ ನಿವಾಸಿಗಳು ತಮ್ಮ ಕಸಗಳನ್ನು ಎಲ್ಲೆಂದರಲ್ಲಿ ಎಸೆಯದೆ ಆಟೋ ಟಿಪ್ಪರ್ಗಳಲ್ಲಿ ಹಾಕಬೇಕು. ಕಸದ ರಾಶಿ ಆಗುವುದರಿಂದ ನಾನಾ ಕಾಯಿಲೆಗಳು ಹರಡಲು ಯಾರು ಕಾರಣಕರ್ತರಾಗಬೇಡಿ ಎಂದು ಕಿವಿಮಾತು ಹೇಳಿದರು. ಜಾಥಾವನ್ನು ನಾವು ಇವತ್ತು ಆಯೋಜನೆ ಮಾಡಿದ್ದೇವೆ. ಈ ಸ್ವಚ್ಛತಾ ಜಾಥಾದ ಒಂದು ಉದ್ದೇಶ ಏನಪ್ಪ ಅಂತ ಹೇಳಿದರೆ, ನಮ್ಮ ದೇಶಕ್ಕೆ ಸ್ವತಂತ್ರ ತಂದುಕೊಂಡಂತಹ ರಾಷ್ಟ್ರಪಿತ ಮಹಾತ್ಮ ಗಾಂಧಿಯವರ ಜನ್ಮದಿನವಾಗಿ 1 ವಾರಗಳ ಕಾಲ ಸ್ವಚ್ಛತೆಯ ಬಗ್ಗೆ ದೇಶದ ನಾಗರಿಕರಿಗೆ ಅರಿವು ಮೂಡಿಸುವಂತಹ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಿದೆ ಸರ್ಕಾರ ಒಂದು ಯೋಜನೆಯ ಮೇರೆಗೆ. ಆ ನಿಟ್ಟಿನಲ್ಲಿ ನಾವಿವತ್ತು ಹಾಸನ ನಗರಸಭೆಯಿಂದ ಒಂದು ಈ ಜಾಥಾವನ್ನು ಹೊರಟಿದ್ದೇವೆ. ಜಾಥಾ ಉದ್ದೇಶ ಸ್ವಚ್ಛತೆ ಎಂದು ಹೇಳಿದರೆ ಎಲ್ಲರೂ ಕೂಡ ದೈವತ್ವವನ್ನು ಕಾಣಬಹುದಂಥ ಸಮಯ ಇದು. ಹಾಗಾಗಿ ಆ ಒಂದು ಸ್ವಚ್ಛತೆಯನ್ನು ಕಾಪಾಡಿ ಈ ನಗರವನ್ನು ಸುಂದರವಾಗಿ ಇಡೋಕ್ಕೆ ಸಹಕರಿಸಿ, ಈ ಸ್ವಚ್ಛತೆಯಿಂದ ಎಲ್ಲರ ಆರೋಗ್ಯ ಕೂಡ ಬಹಳ ಉತ್ತಮವಾಗಿರ್ತದೆ. ಸ್ವಚ್ಛತೆಯನ್ನು ಕಾಪಾಡಿಕೊಂಡು ಎಲ್ಲರೂ ಕೂಡ ಆರೋಗ್ಯವಂತರಾಗಿರಿ. ಜಾಥಾದಲ್ಲಿ ನಗರಸಭೆ ಅಧ್ಯಕ್ಷ ಆರ್ ಮೋಹನ್, ಆಯುಕ್ತರಾದ ಪರಮೇಶ್ವರಪ್ಪ, ನಗರಸಭೆಯ ಇಂಜಿನಿಯರ್, ಆರೋಗ್ಯಾಧಿಕಾರಿ ಹಾಗೂ ಕಲಾವಿದ ಬಿಟಿ ಮಾನವ, ಲೀಲಮ್ಮ ಇತರರು ಉಪಸ್ಥಿತರಿದ್ದರು. ಹೊಳೆನರಸೀಪುರ ಮಹಾಗಣಪತಿ ಪ್ರಯುಕ್ತ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಆಯೋಜಿಸಿ ಜನಸಾಮಾನ್ಯರಿಗೆ ಮನರಂಜನೆ ನೀಡುವುದಾಗಿ ಸಮಿತಿಯ ಅಧ್ಯಕ್ಷೆ ಜಿಕೆ ಸುಧಾನಳಿನಿ ತಿಳಿಸಿದರು. ಹೊಳೆನರಸೀಪುರ ಪಟ್ಟಣದ ಪತ್ರಕರ್ತರ ಕಚೇರಿಯಲ್ಲಿ ಪತ್ರಿಕಾಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಹಾಸನದಲ್ಲಿರುವ ಮಹಾಲಕ್ಷ್ಮಿ ಮಂಜಪ್ಪ ಮಲ್ಟಿಸ್ಪೆಷಾಲಿಟಿ ಹಾಸ್ಪಿಟಲ್ ಮತ್ತು ತಾಲೂಕು ಪ್ರಾಥಮಿಕ ಹಾಗೂ ಪ್ರೌಢಶಾಲಾ ಶಿಕ್ಷಕರ ಸಂಘದ ಸಹಯೋಗದೊಂದಿಗೆ ಉಚಿತ ವೈದ್ಯಕೀಯ ಪರೀಕ್ಷಾ ಶಿಬಿರವನ್ನು ಏರ್ಪಡಿಸಿದ್ದೇವೆ ಎಂದು ಹೇಳಿದರು. ಸಾರ್ವಜನಿಕರಿಗೆ ಉತ್ತಮ ಚಿಕಿತ್ಸೆಯನ್ನು ನೀಡುವುದರ ಜೊತೆಗೆ ವಿವಿಧ ರೋಗಗಳ ನಿವಾರಣೆಗೆ ಸಲಹೆ ಸೂಚನೆಗಳನ್ನು ನೀಡುವುದಾಗಿ 1 ಅಕ್ಟೋಬರ್ ಶನಿವಾರ ಪಟ್ಟಣದ ಶಿಕ್ಷಕರ ಭವನದಲ್ಲಿ ಉಚಿತ ವೈದ್ಯಕೀಯ ಪರೀಕ್ಷಾ ಶಿಬಿರವನ್ನು ಹಮ್ಮಿಕೊಂಡಿದ್ದೇವೆ ಎಂದು ತಿಳಿಸಿದರು. ಸೇವಾ ಸಮಿತಿಯಿಂದ ತಾಲೂಕು ಪತ್ರಕರ್ತರ ಸಂಘದ ಅಧ್ಯಕ್ಷರು ಹಾಗೂ ಎಲ್ಲ ಪದಾಧಿಕಾರಿಗಳನ್ನು ಇಂದಿನ ಸಭೆ ಕರೆದಿದ್ದೇವೆ. ಕಾರಣ ಅಷ್ಟೇ, ನಾವು 30ನೇ ತಾರೀಕು ಪ್ರತಿಷ್ಠಾಪನೆ ಮಾಡಿ ಇದುವರೆಗೂ ನಿರಂತರವಾಗಿ ಕಾರ್ಯಕ್ರಮಗಳು, ಸಾಂಸ್ಕೃತಿಕ ಕಾರ್ಯಕ್ರಮಗಳು ಮತ್ತು ಮಧ್ಯಾಹ್ನ ಪೂಜೆ, ಬೆಳಗ್ಗೆ ಪೂಜೆ, ಅಭಿಷೇಕ ಮತ್ತು ದಾಸೋಹ ಅಂತಲೇ ಹೇಳಬೇಕು, ಪ್ರಸಾದ ವಿತರಣೆ ಎಲ್ಲ ತುಂಬ ಚೆನ್ನಾಗಿ ನಡೀತಾ ಇದೆ. ನಾವು 1ನೇ ತಾರೀಕು ಬಿಡಬೇಕು ಅಂತ ಮೊದಲೇ ನಿರ್ಧಾರ ಆದಂತೆ 1ನೇ ತಾರೀಕು ದೇವರನ್ನ ಮಧ್ಯಾಹ್ನ ತೆಗಿತೇವೆ ಮತ್ತು 8ನೇ ತಾರೀಕು ಮಧ್ಯಾಹ್ನ 3 ಗಂಟೆ ವಿಸರ್ಜನೆಯನ್ನು ಪವಿತ್ರವಾದ ಹೇಮಾವತಿ ನದಿಯಲ್ಲಿ ಇಡ್ತೇವೆ. ಮತ್ತು ಈ ಸಂದರ್ಭದಲ್ಲಿ ಸುತ್ತ ಮುಖ್ಯ ರಸ್ತೆಗಳಲ್ಲಿ ಮೆರವಣಿಗೆ ಸಹ ಇರುತ್ತೆ. ನೀವು ಪತ್ರಕರ್ತರು ಅವಾಗಿಂದಲೂ ಸಹ
ಸಹಕಾರ ಕೊಟ್ಟಿದ್ದೀವಿ. ತುಂಬ ಡೈಲಿ ಕಾರ್ಯಕ್ರಮಗಳು ಏನು ಬರುತ್ತೆ ಅದ್ರ ಬಗ್ಗೆ ಇವತ್ತೇ ನಾಳೆ ಕಾರ್ಯಕ್ರಮ ಇವತ್ತೇ ನೀವು ಪ್ರಚಾರ ಮಾಡಿ ಇದೇ ಸಂದರ್ಭದಲ್ಲಿ ನಿವೃತ್ತ ಶಿಕ್ಷಕ ಮಂಜಪ್ಪ, ತಾಲೂಕು ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷ ಸೋಮಣ್ಣಯ್ಯ ಹಾಜರಿದ್ದರು. ವಿಶ್ವದರ್ಜೆಯ ಚಿಕಿತ್ಸೆಯನ್ನು ಕೈಗೆಟುಕುವ ದರದಲ್ಲಿ ನೀಡಬೇಕೆಂಬುದು ನಮ್ಮ ಉದ್ದೇಶವಾಗಿದೆ ಎಂದು ಮೂಳೆ ಮತ್ತು ಕೀಲು ರೋಗ ತಜ್ಞ ಡಾಕ್ಟರ್ ಉಮೇಶ್ ಎಂ ತಿಳಿಸಿದರು. ಹೊಳೆನರಸೀಪುರ ಪಟ್ಟಣದ ಪತ್ರಕರ್ತರ ಕಚೇರಿಯಲ್ಲಿ ಪತ್ರಿಕಾಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಹಾಸನದಲ್ಲಿರುವ ಮಹಾಲಕ್ಷ್ಮಿ ಮಂಜಪ್ಪ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಮತ್ತು ತಾಲೂಕು ಪ್ರಾಥಮಿಕ ಹಾಗೂ ಪ್ರೌಢಶಾಲಾ ಶಿಕ್ಷಕರ ಸಂಘದ ಸಹಯೋಗದೊಂದಿಗೆ ಉಚಿತ ವೈದ್ಯಕೀಯ ಪರೀಕ್ಷಾ ಶಿಬಿರವನ್ನು ಏರ್ಪಡಿಸಿದ್ದೇವೆ ಎಂದು ಹೇಳಿದರು. ಸಾರ್ವಜನಿಕರಿಗೆ ಉತ್ತಮ ಚಿಕಿತ್ಸೆಯನ್ನು ನೀಡುವುದರ ಜೊತೆಗೆ ವಿವಿಧ ರೋಗಗಳ ನಿವಾರಣೆಗೆ ಸಲಹೆ ಸೂಚನೆಗಳನ್ನು ನೀಡುವುದಾಗಿ ಅಕ್ಟೋಬರ್ 1 ಶನಿವಾರ ಪಟ್ಟಣದ ಶಿಕ್ಷಕರ ಭವನದಲ್ಲಿ ಉಚಿತ ವೈದ್ಯಕೀಯ ಪರೀಕ್ಷಾ ಶಿಬಿರವನ್ನು ಹಮ್ಮಿಕೊಂಡಿದ್ದೇವೆ ಎಂದು ತಿಳಿಸಿದರು. ಕಾರ್ಯಕ್ರಮ ನಿರ್ದೇಶಕನಾದ ಡಾಕ್ಟರ್ ಉಮೇಶ್ ಎಂಬ ನಾನು ಈ ಮೂಲಕ ತಿಳಿಸ ಬಯಸುದೇನೆಂದ್ರೆ, ನಾವು ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಹೊಳೆನರಸೀಪುರ ಮತ್ತು ಪ್ರಾಥಮಿಕ ಮತ್ತು ಪ್ರೌಢಶಾಲಾ ಶಿಕ್ಷಕರ ಸಂಘ ಹಾಸನ ಜಿಲ್ಲೆ ಮತ್ತು ಹೊಳೆನರಸೀಪುರ ತಾಲೂಕು ಘಟಕ ಇವರ ಸಹಯೋಗದೊಂದಿಗೆ ಅಕ್ಟೋಬರ್ 1 ಹೊಳೆನರಸೀಪುರದ ಶಿಕ್ಷಕರ ಭವನದಲ್ಲಿ ಒಂದು ಉಚಿತ ವೈದ್ಯಕೀಯ ಪರೀಕ್ಷಾ ಶಿಬಿರವನ್ನು ಏರ್ಪಡಿಸಿರ್ತೇವೆ. ಈ ಪರೀಕ್ಷಾ ಶಿಬಿರದಲ್ಲಿ ಡಾಕ್ಟರ್ ಮನೋಜ್ ಕುಮಾರ್ ಬಿಕೆ ಜನರಲ್ ಫಿಸಿಷಿಯನ್ ತಜ್ಞರು, ಡಾಕ್ಟರ್ ರಾಜೀವ್ ಜಿಸಿ ಮಕ್ಕಳು ಮತ್ತು ನವಜಾತ ಶಿಶು ತಜ್ಞರು, ಡಾಕ್ಟರ್ ಸುಷ್ಮಾ HP ಸ್ತ್ರೀರೋಗ ಮತ್ತು ಪ್ರಸೂತಿ ತಜ್ಞರು, ಮತ್ತು ನಾನು ಡಾಕ್ಟರ್ ಉಮೇಶ್ ಎಂ ಕೀಲು ಮತ್ತು ಮೂಳೆ ರೋಗ ತಜ್ಞರು ಇವರೆಲ್ಲ ನಾವು ಭಾಗವಹಿಸ್ತಾ ಇದ್ದು, ಈ ಶಿಬಿರದಲ್ಲಿ ಮಧುಮೇಹ, ಅಧಿಕ ರಕ್ತದೊತ್ತಡ ಮತ್ತು ಉಸಿರಾಟದ ತೊಂದರೆ, ಹೃದಯ, ಮೂತ್ರಪಿಂಡ ಮತ್ತು ಲಿವರ್ಗೆ ಸಂಬಂಧಿತ ತೊಂದರೆಗಳು, ಮೂಳೆ ಮತ್ತು ಕೀಲು ಸಂಬಂಧಿತ ನೋವು, ಸೊಂಟ ನೋವು, ಮಂಡಿ ನೋವು ಇತರ ತೊಂದರೆಗಳು, ಮತ್ತು ಮಕ್ಕಳ ಸಂಬಂಧಿತ ತೊಂದರೆಗಳು ಮತ್ತು ಪ್ರಸೂತಿ ಮತ್ತು ಸ್ತ್ರೀರೋಗ ಸಂಬಂಧಿತ ತೊಂದರೆಗಳಿಗೆ ಪರೀಕ್ಷೆಯನ್ನು ನಡೆಸಿ ಉನ್ನತ ಅವಶ್ಯಕತೆ ಇರುವಂತಹ ಚಿಕಿತ್ಸೆಗೆ ಸಲಹೆಗಳನ್ನು ಕೂಡ ನೀಡಲಾಗುತ್ತದೆ. ಮತ್ತೆ ಈ ಶಿಬಿರದಲ್ಲಿ ವಿಶೇಷವಾಗಿ ಉಚಿತವಾಗಿ BP, ಶುಗರ್ ಮತ್ತು ECG ಪರೀಕ್ಷೆಯನ್ನ ಎಲ್ಲ ಬರೆದಂತ ಎಲ್ಲಾ ರೋಗಿಗಳಿಗೆ ಮಾಡಲಾಗುತ್ತದೆ. ಇದೇ ಸಂದರ್ಭದಲ್ಲಿ ನಿವೃತ್ತ ಶಿಕ್ಷಕ ಮಂಜಪ್ಪ, ತಾಲೂಕು ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷ ಸೋಮಣ್ಣಯ್ಯ ಹಾಜರಿದ್ದರು. ಯುವಕರಲ್ಲಿ ಹೆಚ್ಚಾಗಿ ಹೃದಯ ಸಂಬಂಧಿಸಿದ ಕಾಯಿಲೆಗಳು ಕಂಡುಬರುತ್ತಿದ್ದು, ಪ್ರತಿಯೊಬ್ಬರು ಕಾಲಕಾಲಕ್ಕೆ ತಪಾಸಣೆ ಮಾಡಿಸಿಕೊಳ್ಳುವಂತೆ ಜನಪ್ರಿಯ ಆಸ್ಪತ್ರೆಯ ಹೃದ್ರೋಗ ತಜ್ಞ ಡಾಕ್ಟರ್ ಅನೂಪ್ ಕರೆ ನೀಡಿದರು. ನಗರದ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದಲ್ಲಿ ವಿಶ್ವ ಹೃದಯ ದಿನದ ಅಂಗವಾಗಿ ಮಾಧ್ಯಮದವರಿಗೆ ಗುರುವಾರದಂದು ಬೆಳಗ್ಗೆ ಹಮ್ಮಿಕೊಳ್ಳಲಾಗಿದ್ದ ಆರೋಗ್ಯ ತಪಾಸಣಾ ಶಿಬಿರದಲ್ಲಿ ಮಾತನಾಡಿದ ಅವರು, ಯಾವುದೇ ವ್ಯಕ್ತಿಗೆ ಚಿಕಿತ್ಸೆ ನೀಡುವಾಗ ಹೃದಯದಿಂದ ಚಿಕಿತ್ಸೆ ಕೊಡಬೇಕು. ನಾವು ಮಾಡುವ ಕೆಲಸ ಪ್ರಾಮಾಣಿಕತೆಯಿಂದ ಮಾಡಬೇಕು. ಮಾಡಿದರೆ ರೋಗಿ ಗುಣಮುಖನಾಗುತ್ತಾನೆ. ಒಂದು ಸಾರಿ ಹೃದಯಾಘಾತವಾದಾಗ ಪ್ರಥಮ ಹಂತದಲ್ಲಿ BP, ಶುಗರ್, ರಕ್ತ ಪರೀಕ್ಷೆ ಸೇರಿದಂತೆ ವಿವಿಧ ಆರೋಗ್ಯ ತಪಾಸಣೆಗೆ ಒಳಪಟ್ಟದಲ್ಲಿ ಮುಂದಾಗಬಹುದಾದ ಅನಾಹುತಗಳನ್ನು ತಪ್ಪಿಸಬಹುದು. ಆರೋಗ್ಯವಂತ ಸದೃಢ ಸಮಾಜ ನಿರ್ಮಾಣ ಮಾಡುವ ನಿಟ್ಟಿನಲ್ಲಿ ಎಲ್ಲರಿಗೂ ಆರೋಗ್ಯ ತಪಾಸಣೆ ಅಗತ್ಯ ಎಂದರು. ಒಂದು 30-40% ಆಫ್ ಟೈಮ್ ಆಟೋಮೆಟಿಕ್ ಆಗಿ ಸ್ವಲ್ಪ ಆದ್ಮೇಲೆ ಹಾರ್ಟ್ ಚಾಲನೆ ಆಗುತ್ತೆ, ಅದ್ರ ಪಾಡಿಗೆ ಅದು ಚಾಲನೆ ಆಗುತ್ತೆ. ಬಟ್ ಚಾಲನೆ ಆಗ್ಲಿಲ್ಲ ಅಂದ್ರೆ ಹಾಸ್ಪಿಟಲ್ ಗೆ ಬರೋ ತನಕ ಅಥವಾ ಡಿಫಿಬ್ರಿಲೇಟರ್ ಸಿಗೋ ತನಕ CPR ನ ಕಂಟಿನ್ಯೂ ಮಾಡ್ಬೇಕಾಗುತ್ತೆ. ಅದು ದಮ್ಮಿಂದ ತಾವು ಮಾಡ್ಲಿಕ್ಕೆ ಆಗಲ್ಲ. ದಯಮಾಡಿ ಅದನ್ನ ಫ್ರೆಂಡ್ಸ್ ಗೆ ಹೇಳ್ಬೇಕಾಗುತ್ತೆ. ನನಗೆ ಕಾರ್ಡಿಯಾಕ್ ಅರೆಸ್ಟ್ ಆದ್ರೆ, ನನಗೆ ಜ್ಞಾನ ತಪ್ಪಿದ್ರೆ ನನ್ನ ಫ್ಲಾಟ್ ಆಗಿ ಮಲ್ಸೋ, ಮತ್ತೆ ನನ್ನ ಎದೆನ ಇಲ್ಲಿ ಪಾರ್ಟ್ ಅಲ್ಲಿ ಅದ್ಮಿ ಒಂದ್ ನಿಮಿಷಕ್ಕೆ ಒಂದು ಅಟ್ ಲೀಸ್ಟ್ ಒಂದು 60 ಹಾರ್ಟ್ ಬೀಟಿಂಗ್ ಮಿನಿಮಮ್ 60 times ಪರ್ ಮಿನಿಟ್ ಇರ್ಬೇಕಾಗುತ್ತೆ. ಅಷ್ಟು ಅದನ್ ಬೇಕಾಗುತ್ತೆ. ಸೊ ಅದ್ಮಿದ್ರೆ ಸ್ವಲ್ಪ ಆದ್ರೂ ಬ್ಲಡ್ ಸರ್ಕ್ಯುಲೇಷನ್ ಮೇಂಟೈನ್ ಆಗುತ್ತೆ. ನಾವೊಂದು ಡಿಫಿಬ್ರಿಲೇಟರ್ ಕುರಿತು ಆಕ್ಚುಲಿ ಒಂದು ಮಾಡಿದ್ವಿ, ಅದರ ರಿಸಲ್ಟ್ ಆಗಿ ನಮಗೆ ಎಷ್ಟೋ ಜನರನ್ನ ಬದುಕಲಿಕ್ಕೆ ಆಯ್ತು. ಕೆಲವು ಹಾರ್ಟ್ ಪೇಷಂಟ್ ಆಂಬ್ಯುಲೆನ್ಸ್ ಅಲ್ಲಿ ಬರುವಾಗ ಕಾರ್ಡಿಯಾಕ್ ಅರೆಸ್ಟ್ ಆಯ್ತು, ಅವ್ರು ಅಲ್ಲಿಂದಲೇ CPR ಮಾಡ್ಕೊಂಡು ಜನಪ್ರ ಹಾಸ್ಪಿಟ್ಲಿಗೆ ಕರ್ಕೊಂಬಂದಿದ್ದಾರೆ. ಆ ಪೇಷಂಟ್ ಬದುಕಿದೆ. ಸೊ ಅದರರ್ಥ CPR ಎಷ್ಟು ಇಂಪಾರ್ಟೆಂಟ್ ಅಂತ ಹೇಳೋದು ವೆರಿ ಇಂಪಾರ್ಟೆಂಟ್. ಜಸ್ಟ್ ಹಾರ್ಟ್ನ ಅದ್ಮಿದಲ್ಲಿ ಸರ್ಕ್ಯುಲೇಷನ್ ಮೇಂಟೈನ್ ಆಗುತ್ತೆ, ಉಸಿರಾಟ ಮೇಂಟೈನ್, ಬೇರೆ ಏನು ಬಾಯಿಗೆ ಕೊಟ್ಟು ಎಕ್ಸ್ಪ್ರೆಷನ್ ಮಾಡೋದು ಅದು ಏನು ಇದಿಲ್ಲ. ಜಸ್ಟ್ CPR ಮಾಡಿದ್ರೆ ಸಾಕು. ಜಸ್ಟ್ ಹಾರ್ಟ್ನ ಅದ್ಮಿದ್ರೆ ಫ್ಲಾಟ್ ಆಗಿ ಮಲಗಿಸಿ ಕರೆಕ್ಟ್ ಆಗಿ ಅದ್ಮಿದ್ರೆ ಸರ್ಕ್ಯುಲೇಷನ್ ಮೇಂಟೈನ್ ಆಗುತ್ತೆ. ಇಲ್ದಿದ್ರೆ ಏನಾಗುತ್ತೆ ಅಂದ್ರೆ ಸ್ಟಾರ್ಟ್ ಆದ್ರೆ ಪರವಾಗಿಲ್ಲ, ಸ್ಟಾರ್ಟ್ ಆಗ್ಲಿಲ್ಲ ಅಂದ್ರೆ ಬ್ರೈನ್ ಡೆಡ್ ಆಗ್ಬಿಡ್ತಾರೆ ಆ ಪೇಷಂಟ್. ಬ್ರೈನ್ ಡೆಡ್ ಅಂದ್ರೆ ಬ್ಲಡ್ ಸರ್ಕ್ಯುಲೇಷನ್ ಮಿಡ್ಲಿಗೆ 30 seconds ಗಿಂತ ಹೆಚ್ಚು ನಿಂತರೆ ಬ್ರೈನ್ ಪರ್ಮನೆಂಟ್ ಆಗಿ ಶಾಶ್ವತವಾಗಿ ಡ್ಯಾಮೇಜ್ ಆಗಿದೆ. ಮನುಷ್ಯ ಬದುಕಿದ್ರು
ಉಪಯೋಗ ಆಗಲ್ಲ ಅಂತವರು ಆರ್ಗನ್ ಡೊನೇಷನ್ ನೀವು ನೋಡಿರ್ಬೋದು ಈಗ ಪೇಪರಲ್ಲೆಲ್ಲ ಆರ್ಗನ್ ಡೊನೇಷನ್ ಇದು ಅಂತ ಹೇಳಿ ಎಲ್ಲ ಮಾಡ್ತಾರೆ ಯಾಕಂದ್ರೆ ಮನುಷ್ಯ ಚೆನ್ನಾಗಿದ್ದಾನೆ ಬಟ್ ಬ್ರೈನ್ ಏನು ಕೆಲಸ ಮಾಡಲ್ಲ ಕಾರ್ಡಿಯಾಕ್ ಅರೆಸ್ಟ್ ಅಂದ್ರೆ ಆತರ ಆಗುತ್ತೆ ದಯಮಾಡಿ ಆತರ ಆಗ್ಲಿಕ್ಕೆ ಬಿಡಬೇಡಿ ಇದೇ ವೇಳೆ ಜನಪ್ರಿಯ ಆಸ್ಪತ್ರೆಯ ಮೊಹಮ್ಮದ್ ಕಿಸಾರ್ ಹಾಗೂ ಸಂಘದ ಪದಾಧಿಕಾರಿಗಳು ಹಾಗೂ ಸದಸ್ಯರು ಉಪಸ್ಥಿತರಿದ್ದರು ಪಾಳ್ಯ ಗ್ರಾಮದ ಬದ್ರಿಯಾ ಜಮೀಯಾ ಮಸೀದಿಯವರು ನನ್ನ ಕುಟುಂಬಕ್ಕೆ ತೊಂದರೆ ಕೊಡುತ್ತಿದ್ದಾರೆ ಎಂದು ಪಿಎಸ್ ಜಮೀಲಾ ಆರೋಪಿಸಿದರು ಪತ್ರಿಕಾಗೋಷ್ಠಿಯಲ್ಲಿ ಗುರುವಾರ ಮಾತನಾಡಿ ನಾನು ಮತ್ತು ನನ್ನ ಕುಟುಂಬ ಸುಮಾರು 40 ವರ್ಷಗಳ ಹಿಂದಿನಿಂದಲೂ ಪಾಳ್ಯ ಗ್ರಾಮದ ಹಳೆಯ ಬೆಂಗಳೂರು ಮಂಗಳೂರು ರಾಷ್ಟ್ರೀಯ ಹೆದ್ದಾರಿ ರಸ್ತೆ ಪಕ್ಕದಲ್ಲಿ ಸುಮಾರು 3,540 ಅಡಿ ವಿಸ್ತೀರ್ಣಕ್ಕೆ ನನ್ನ ತಂದೆ ಬದುಕಿದ್ದಾಗಲೇ ಹುಲ್ಲಿನ ಮನೆಯನ್ನು ನಿರ್ಮಿಸಿದಾಗಿನಿಂದಲೂ ನಮ್ಮ ಕುಟುಂಬ ವಾಸ ಮಾಡುತ್ತಾ ಬಂದಿರುತ್ತೇವೆ ನಂತರದಲ್ಲಿ ಹುಲ್ಲಿನ ಮನೆಯನ್ನು ತೆಗೆದು ಹಂಚಿನ ಮನೆಯನ್ನು ನಿರ್ಮಿಸಿಕೊಂಡಿರುತ್ತೇವೆ ಈ ಮನೆಗೆ ನನ್ನ ತಂದೆ ಬದುಕಿದಾಗಲೇ ವಿದ್ಯುತ್ ಸಂಪರ್ಕವನ್ನು ಪಡೆದುಕೊಂಡು ಅಂದಿನಿಂದ ಇಂದಿನವರೆಗೂ ಸಹ ನಾವೇ ವಿದ್ಯುತ್ ಬಿಲ್ಲನ್ನು ಪಾವತಿ ಮಾಡಿಕೊಂಡು ಬಂದಿದ್ದು ನಮ್ಮ ಮನೆಯ ಸಂಬಂಧ ನಮ್ಮ ತಂದೆ ಬದುಕಿದಾಗಲೇ ಸಂಬಂಧಪಟ್ಟ ಪಂಚಾಯಿತಿಗೆ ಅರ್ಜಿ ಸಲ್ಲಿಸಿ ನಮ್ಮ ಮನೆಗೆ ನೀರಿನ ವ್ಯವಸ್ಥೆಯನ್ನು ಸಹ ಪಡೆದುಕೊಂಡಿರುತ್ತೇವೆ ಎಂದರು ನಾನೇ ಹೇಳ್ತಾ ಇದ್ದೀನಿ ಅಂತಂದ್ರೆ ಅಗ್ರಿಮೆಂಟ್ ಅದು ನಮ್ಮ ತಂದೆ ವ್ಯವಹಾರ ನಮಗೆ ಗೊತ್ತಿಲ್ಲ ಏನಾಗಿದೆ ಏನು ಎಂಥದ್ದು ಅವ್ರ ವ್ಯವಹಾರ ಏನು ಹೇಳ್ತಿರ್ಲಿಲ್ಲ ನಮ್ ಇಷ್ಟು ವರ್ಷ ಬೇಕಾ ಅವ್ರು ಖಾಲಿ ಮಾಡ್ಸಕ್ಕೆ ಅಂತ ಕೇಳ್ತೀನಿ 40 ವರ್ಷ ಬೇಕಾ ಬಾಡಿಗೆ ಮನೇಲಿ ಇದ್ರೆ 40 ವರ್ಷ ಕೊಡ್ತಾರ ಈಗ 1 ವರ್ಷ 2 ವರ್ಷ ಬಾಡಿಗೆ ಮನೇಲಿ ಇದ್ರೆ 1 ವರ್ಷ 2 ವರ್ಷದಲ್ಲಿ ಖಾಲಿ ಮಾಡಿಸ್ತಾರೆ 40 ನಿಮ್ದೇ ಸಮುದಾಯ ನಮಗೂ ಅವ್ರಿಗೂ ನಮಗೂ ಅವ್ರಿಗೂ ಏನು ಇಲ್ಲ ನಮ್ಮ ಟಾರ್ಗೆಟ್ ಅಂತಂದ್ರೆ ನಮ್ಮ ಮುಸ್ಲಿಂ ಸಮುದಾಯದಲ್ಲಿ ಸರ್ವೆ ನಂಬರ್ 146 ಪಕ್ಕದಲ್ಲಿ ನಾನಿರೋದು ಹತ್ತಿಗಿಡದ ರಸ್ತೆಯಲ್ಲಿ ಇರೋದು ಅವ್ರೇನ್ ಹೇಳ್ತಿದ್ದಾರೆ ಅಂತಂದ್ರೆ ಒಂದೇ ಸಮುದಾಯ ನಮ್ಮ ಮನೆಯವ್ರು ಮಾತ್ರ ಇರೋದಲ್ಲಿ ಇನ್ನೆಲ್ಲ ಸಮುದಾಯದವರು ಬೇರೆ ಬೇರೆ ಜಾಗದಲ್ಲಿ ಇದ್ದಾರೆ ನಾನಿದ್ದೀನಲ್ಲ ಅದ್ರೊಳಗಡೆ ಅದ್ರ ಜಾಗ ಬಿಟ್ರೆ ರೋಡ್ ಸೈಡ್ ಅಲ್ಲಿ ಮುಂದೆ ಒಳ್ಳೆ ಬೆಳಬಾಳುವ ಜಾಗ ಅಂತಂದ್ಬಿಟ್ಟು ಅವರು ಟಾರ್ಗೆಟ್ ಮಾಡ್ತಾ ಇದ್ದಾರೆ ಅಷ್ಟೇ ನಮ್ಮ ತಂದೆ ಕೇರಳದವರು ನಮ್ಮ ತಾಯಿ ಸಕಲೇಶ್ಪುರ ಅವ್ರು ಬಂದ್ಬಿಟ್ಟು ಮದುವೆ ಆದ ತಕ್ಷಣನೇ ಬಂದ್ಬಿಟ್ಟು ಒಂದು ಸಣ್ಣದೊಂದು ಹುಲ್ಲಿನ ಮನೆ ಮಾಡ್ಕೊಂಡ್ಬಿಟ್ರು ಆಮೇಲೆ ಹುಲ್ ತೆಗೆದ್ಬಿಟ್ಟು ಹಂಚಾಕೊಂಡ್ರು ಅಷ್ಟೇನೆ ಆಗಿರೋದು ರೋಡ್ ಸೈಡ್ ಅಲ್ಲಿ ಹಾಕೊಂಡಿರೋದು ಮಸೀದಿಯವ್ರು ನಮಗೆ ಕೊಟ್ಟಿಲ್ಲ ಅದು ಸುಳ್ಳು ಸುಳ್ಳು ಮಾಹಿತಿ ಅದು ನನ್ನ ತಮ್ಮ ಏನು ಬರ್ಕೊಟ್ಟಿಲ್ಲ ಅವರವರೇ ಬರ್ಕೊಂಡ್ಬಿಟ್ಟು ಇದ್ ಮಾಡ್ಕೊಂಡಿದ್ದಾರೆ ಇದಕ್ಕೂ ಅದಕ್ಕೂ ಯಾವ ಸಂಬಂಧನೂ ಇಲ್ಲ ಮಸೀದಿ ಬೀಗನೇ ಮುರಿದಿದ್ದಾರೆ ಅಂತ ಹೇಳಿದಾಗ ಇವನು ಸೈನ್ ಮಾಡಿದಾನೆ ಇವನು ಅಗ್ರಿಮೆಂಟ್ ಮಾಡಿದೇನೆ ಅದ್ ಮಾಡಿದಾನೆ ಇದ್ ಮಾಡಿದಾನೆ ಅಂತ ಅಂದ್ಬಿಟ್ಟು ಹೇಳಿದ್ರೆ ನಾವೇನು ಮಾಡಕ್ಕಾಗಲ್ಲ ಪತ್ರಿಕಾಗೋಷ್ಠಿಯಲ್ಲಿ ಈಕೆಯ ಸಹೋದರ ಸಲೀಂ ಇತರರು ಉಪಸ್ಥಿತರಿದ್ದರು ಜಿಲ್ಲಾ ಮಟ್ಟದ ಕ್ರೀಡಾಕೂಟ ಹಾಸನದ ಜಿಲ್ಲಾ ಕ್ರೀಡಾಂಗಣದಲ್ಲಿ ನಡೆಯಿತು ಯುವಕ ಯುವತಿಯರು ಅತಿ ಉತ್ಸಾಹದಿಂದ ಪಾಲ್ಗೊಂಡಿದ್ದರು ವಿವಿಧ ಭಾಗಗಳಿಂದ ಆಗಮಿಸಿದ ಕ್ರೀಡಾಪಟುಗಳು ಕಬಡ್ಡಿ ಖೋಖೋ ಪಂದ್ಯಾವಳಿ ಬ್ಯಾಡ್ಮಿಂಟನ್ ಓಟ ಸ್ಪರ್ಧೆ ಭಾರ ಎಸೆತ ವಾಲಿಬಾಲ್ ಇತರ ಪ್ರಮುಖ ಆಟಗಳನ್ನು ಆಡಿಸಲಾಯಿತು ಯುವಕರಿಗೆ ಮತ್ತು ಯುವತಿಯರಿಗೆ ಪ್ರತ್ಯೇಕವಾಗಿ ಆಡಿಸಿದರು ಒಂದು ಕಡೆ ಯುವಕರು ಕ್ರೀಡೆಯಲ್ಲಿ ಪಾಲ್ಗೊಂಡು ಗೆಲುವಿಗೆ ಶ್ರಮಿಸುತ್ತಿದ್ದರೆ ಮತ್ತೊಂದು ಕಡೆ ನಾವು ಕೂಡ ಯಾರಿಗೂ ಕಮ್ಮಿ ಇಲ್ಲ ಎಂದು ಯುವತಿಯರು ಕ್ರೀಡೆಯಲ್ಲಿ ಭಾಗವಹಿಸಿದರು ಯಾವ ತಂಡ ಗೆಲುವು ಪಡೆಯಿತು ಅಲ್ಲೇ ಬಹುಮಾನ ಘೋಷಣೆ ಮಾಡುತ್ತಿದ್ದರು ಕ್ರೀಡೆಯನ್ನು ವೀಕ್ಷಣೆ ಮಾಡುತ್ತಿದ್ದವರು ಕ್ರೀಡಾಪಟುಗಳನ್ನು ಚಪ್ಪಾಳೆ ಮತ್ತು ಘೋಷಣೆ ಕೂಗುವ ಮೂಲಕ ಉತ್ತೇಜಿಸುತ್ತಿದ್ದರು ಹೆಣ್ಣು ಮಕ್ಕಳು ಕೂಡ ಅಷ್ಟೇ ಜೋಶಾಗಿ ಕ್ರೀಡೆಯಲ್ಲಿ ತೊಡಗಿಸಿಕೊಂಡರು ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು ಮಗುಕೊಂದು ಆತ್ಮಹತ್ಯೆ ಮಾಡಿಕೊಂಡ ತಾಯಿ ಜೈಲು ಪಾಲು ನಿಗೂಢ ಕಾರಣದ ತನಿಖೆಗೆ ಮುಂದಾದ ಪೊಲೀಸ್ ಇಲಾಖೆ 26,000 ಕನಿಷ್ಠ ವೇತನ ಮತ್ತು 10,000 ನಿವೃತ್ತಿ ವೇತನಕ್ಕಾಗಿ ಒತ್ತಾಯಿಸಿ ಹಾಸನ ನಗರದಲ್ಲಿ ಅಂಗನವಾಡಿ ನೌಕರರ ಪ್ರತಿಭಟನೆ ಹಾಸನದ ಶಂಕರಮಠದಲ್ಲಿರುವ ಶೃಂಗೇರಿ ಶ್ರೀ ಶಂಕರಮಠದಲ್ಲಿ ವಿಭಜನೆಯಿಂದ ನಡೆದ ಧಾರ್ಮಿಕ ಕಾರ್ಯಕ್ರಮ